ಧ್ರುವ ಸರ್ಜಾ ಅವರು ಕಳೆದ ವಾರವಷ್ಟೇ ಪತ್ನಿಯ ಸೀಮಂತ ಶಾಸ್ತ್ರವನ್ನು ಅದ್ದೂರಿಯಾಗಿ ಮಾಡಿದ್ರು ಸದ್ಯದಲ್ಲೇ ಮಗ ಅಥವಾ ಮಗಳ ಆಗಮನವಾಗಲಿದೆ ಎನ್ನುವ ಸುದ್ದಿಯನ್ನು ಹಂಚಿಕೊಂಡಿದ್ರು ಇಂದು ಧ್ರುವ ಸರ್ಜಾ ಪತ್ನಿ ಪ್ರೇರಣಾ ಅವರನ್ನ ಕರೆದುಕೊಂಡು ಆಸ್ಪತ್ರೆಗೆ ಬಂದಿದ್ದಾರೆ ಅವರ ಜೊತೆಯಲ್ಲಿ ಮೇಘನರಾಜ್ ಕೂಡ ಬಂದಿದ್ದಾರೆ ಹಾಗಾದರೆ ಪ್ರೇರಣಾ ಅವರಿಗೆ ಮಗು ಆಯ್ತಾ ಡಾಕ್ಟರ್ ಹೇಳಿದ್ದೇನು ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಹೌದು ಇದೀಗ ಪ್ರೇರಣಾ ಶಂಕರ್ ಅವರಿಗೆ ಒಂಬತ್ತು ತಿಂಗಳಾಗಿದ್ದು ಕೆಲವೇ ದಿನಗಳಲ್ಲಿ ಪುಟ್ಟ ಕಂದನನ್ನ ಬರಮಾಡಿಕೊಳ್ಳಲು ಕಾತುರರಾಗಿದ್ದಾರೆ ಅಲ್ಲಷ್ಟೇ ಪ್ರೇರಣಾ ಅವರ ಆಸೆಯಂತೆ ಸೀಮಂತ ಶಾಸ್ತ್ರವನ್ನ ತುಂಬಾನೇ ಶಾಸ್ತ್ರೋಕ್ತವಾಗಿ ಹಾಗೂ ಅದ್ದೂರಿಯಾಗಿ ಮಾಡಲಾಗಿತ್ತು ಅನಂತರ ಎರಡು ದಿನ ತವರು ಮನೆಯಲ್ಲೇ ಇದ್ದ ಪ್ರೇರಣಾ ಇದೀಗ ಸರ್ಜಾ ಕುಟುಂಬಕ್ಕೆ ಬಂದಿದ್ದು ಅವರನ್ನ ಆರತಿ ಎತ್ತಿ ಬರಮಾಡಿಕೊಂಡಿದ್ದರು ಇಂದು ಸ್ವಲ್ಪ ಹೊಟ್ಟೆ ನೋವು ಕಾಣಿಸಿಕೊಂಡ ಕಾರಣ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಾನಂತೆ ಇನ್ನು ಅವರ ಜೊತೆಗೆ ಮೇಘನರಾಜ್ ಕೂಡ ಬಂದಿದ್ದಾರೆ ಇನ್ನು ಪ್ರೇರಣಾ ಅವರ ಜೊತೆಯಾಗಿ ನಿಂತು ಧೈರ್ಯವನ್ನು ತುಂಬಿದ್ದಾರೆ ಪ್ರೇರಣಾ ಅವರನ್ನ ಪರೀಕ್ಷಿಸಿದಂತಹ ಡಾಕ್ಟರ್ ಮಗು ತುಂಬಾ ಆರೋಗ್ಯವಾಗಿದೆ ಈ ಸಮಯದಲ್ಲಿ ಹೊಟ್ಟೆ ನೋವು ಸಾಮಾನ್ಯವಾಗಿ ಬರುತ್ತೆ ಅದಕ್ಕೆ ಭಯಪಡುವ ಅಗತ್ಯವಿಲ್ಲ ಎಂದಿದ್ದಾರೆ ಏನೇನು ಈ ವಾರದಲ್ಲಿ ಮಗು ಆಗುವ ಸಾಧ್ಯತೆ ಇದೆ ಎನ್ನುವ ಮಾತು ಕೂಡ ಕೇಳಿ ಬರ್ತಾ ಇದೆ ಪುಟ್ಟ ಮಗುವಿನ ನಿರೀಕ್ಷೆಯಲ್ಲಿರುವ ಧ್ರುವ ಸಜ್ಜ ಹಾಗೂ ಪ್ರೇರಣಾಗೆ ನೀವು ಕೂಡ ಕಮೆಂಟ್ ಮಾಡಿ ಶುಭ